ಕೆಲಸ ದರ್ಶನ್ ಯಾವುದು ಮಾಡಿಲ್ಲ ಅವರನ್ನ ರಾಯಭಾರಿಯಿಂದ ತೆಗೆಯುವಂತ ಪ್ರಶ್ನೆ ಇಲ್ಲ ಅಂತದ ಯಾವುದು ಅಪರಾಧ ಅವರು ಮಾಡಿಲ್ಲ ಆದ್ರೆ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಲೆ ಕಡಿತೀನಿ ಅನ್ನೋ ಮಾತು ಹೇಳಿದ್ರು ನಾನು ಅವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಅವರು ಕೇಳುವಾಗ ಅವರು ಕೇಳ್ತಾ ಇದ್ರು ಸುಮ್ಮನೆ ಏನೇನು ಕೇಳಬೇಡಿ ನೀವು ಇಲ್ಲಿಂದ ಆಮೇಲೆ ರೆಕ್ಕೆ ಬುಕ್ಕ ಕಟ್ಟಿ ಹೇಳ್ತಾರೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಅವರು ನೀವು ಕೇಳ ಅವರು ನೀವು ಸುಮ್ಮನೆ ಇದ್ದರೆ ಏನು ಅಂತೀರಿ ಅದಕ್ಕೆ ಅವರು ತಲೆ ಕಡಿತೀನಿ ಅಂತ ಹೇಳಿದ್ರೆ ರೆಕ್ಕೆ ಬುಕ್ಕ ಕಡಿತೀನಿ ಅಂತ ಅವರು ಹೇಳಿರಬೇಕು ರೆಕ್ಕೆ ಪುಕ್ಕದ್ದು ಯಾರು ಹಕ್ಕಿದ ಹೇಳಿರ್ಬಿಟ್ಟು ಅವ್ರು ಯಾರ್ದು ಮನುಷ್ಯ ತಲೆ ಕಡಿತೀನಿ ಅಂತ ಹೇಳಿದ್ರು ಆಮೇಲೆ ದರ್ಶನ್ ಅವರು ಬಹಳ ಕಷ್ಟದಲ್ಲಿ ಮೇಲೆ ಬಂದಂತ ವ್ಯಕ್ತಿ ಇವತ್ತು ಯಾವುದೇ ಗಾಡ್ ಫಾದರ್ ಇದ್ದರೆ ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಬೆಳೆದು ಬಂದು ಜನರಾಗಿ ಆದಂತವರು ಇವತ್ತು ಅವರನ್ನ ತೇಜೋವಧೆ ಮಾಡಲಿಕ್ಕೆ ಬಹಳಷ್ಟು ಜನ ಬಹಳಷ್ಟು ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ದರ್ಶನ್ ಒಬ್ಬ ಒಳ್ಳೆಯ ಹೃದಯ ಇರುವಂತ ವ್ಯಕ್ತಿ ಅವರು ಎಲ್ಲರನ್ನು ಬಹಳ ಚೆನ್ನಾಗಿ ನೋಡ್ತಾರೆ ಇವತ್ತು ಚಿತ್ರರಂಗದಲ್ಲಿ ಬಹಳ ಕಡೆ ಕಾರ್ಯಕ್ರಮಗಳು ನೋಡಿದ್ದೀನಿ ಉಳಿದಂತ ಬಡ್ಡಿಂಗ್ ಹೀರೋಸ್ ಅಪ್ಕಮಿಂಗ್ ಹೀರೋಸ್ನೆಲ್ಲ ಜೊತೆ ಕರ್ಕೊಂಡು ಬಂದು ಅವ್ರನ್ನ ಬೆಳೆಸುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದರಿಂದ ಆ ತರದ ವ್ಯಕ್ತಿ ಅಲ್ಲ ಅವ್ರನ್ನ ಯಾವುದೇ ರೀತಿ ರಾಯಭಾರದಿಂದ ಕೈ ಬಿಡುವ ಪ್ರಶ್ನೆ ಇಲ್ಲ ಕೆಲವೊಂದು ಕಡೆ ಸಮರಣದಲ್ಲಿ ಸರ್ ಪೊಲೀಸ್ ಇಲಾಖೆ ನಮ್ಮ ಕೈಯಲ್ಲಿದೆ ಪೊಲೀಸ್ ಇಲಾಖೆ ನಿಮ್ಗೆ ಈ ತರದ ಚರ್ಚೆಗಳನ್ನ ಎರಡೂ ಕಡೆಯಿಂದ ಮಾಡ್ತಾ ಇದ್ದಾರೆ ಎಷ್ಟು ಪೊಲೀಸ್ ಇಲಾಖೆ ಯಾವುದೇ ಕೆಲಸ ದರ್ಶನ್ ಯಾವುದು ಮಾಡಿಲ್ಲ ಅವ್ರನ್ನ ರಾಯಭಾರಿಯಿಂದ ತೆಗೆಯುವಂತ ಪ್ರಶ್ನೆ ಇಲ್ಲ ಅಂತದ್ ಯಾವುದು ಅಪರಾಧ ಅವ್ರು ಮಾಡಿಲ್ಲ ಆದ್ರೆ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಲೆ ಕಡಿತೀನಿ ಅನ್ನೋ ಮಾತು ಹೇಳಿದ್ರು ನಾನು ಅವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಅವ್ರು ಕೇಳುವಾಗ ಅವರು ಕೇಳ್ತಾ ಇದ್ರು ಸುಮ್ಮನೆ ಏನೇನು ಕೇಳಬೇಡಿ ನೀವು ಇಲ್ಲಿಂದ ಆಮೇಲೆ ರೆಕ್ಕೆ ಬುಕ್ಕ ಕಟ್ಟಿ ಹೇಳ್ತಾರೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಅವರು ನೀವು ಕೇಳ ಅವ್ರು ನೀವು ಸುಮ್ಮನೆ ಇದ್ರೆ ಏನೋ ಅಂತೀರಿ ಅದಕ್ಕೆ ಅವ್ರು ತಲೆ ಕಡಿತೀನಿ ಅಂತ ಹೇಳಿದ್ರೆ ರೆಕ್ಕೆ ಪುಕ್ಕದ್ ಕಡಿತೀನಿ ಅಂತ ಅವ್ರು ಹೇಳಿರ್ಬೇಕು ರೆಕ್ಕೆ ಪುಕ್ಕದ್ದು ಅಂತ ಯಾವ್ದು ಹಕ್ಕಿದ ಹೇಳಿರ್ಬಿಟ್ಟು ಅವತ್ತು ಯಾರ್ದು ಮನುಷ್ಯರ ತಲೆ ಕಡಿತೀನಿ ಅಂತ ಹೇಳಿದ್ರು ಆಮೇಲೆ ದರ್ಶನ್ ಅವರು ಬಹಳ ಕಷ್ಟದಲ್ಲಿ ಮೇಲೆ ಬಂದಂತ ವ್ಯಕ್ತಿ ಇವತ್ತು ಯಾವುದೇ ಗಾಡ್ ಫಾದರ್ ಇದ್ದರೆ ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಬೆಳೆದು ಬಂದು ಜನರಾಗಿ ಆದಂತವರು ಇವತ್ತು ಅವ್ರನ್ನ ತೇಜೋವಧೆ ಮಾಡಲಿಕ್ಕೆ ಬಹಳಷ್ಟು ಜನ ಬಹಳಷ್ಟು ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ದರ್ಶನ್ ಒಬ್ಬ ಒಳ್ಳೆಯ ಹೃದಯ ಇರುವಂತ ವ್ಯಕ್ತಿ ಅವರು ಎಲ್ಲರನ್ನು ಬಹಳ ಚೆನ್ನಾಗಿ ನೋಡ್ತಾರೆ ಇವತ್ತು ಚಿತ್ರರಂಗದಲ್ಲಿ ಬಹಳ ಕಡೆ ಕಾರ್ಯಕ್ರಮಗಳು ನೋಡಿದ್ದೀನಿ ಉಳಿದಂತ ಬಡ್ಡಿಂಗ್ ಹೀರೋಸ್ ಅಪ್ಕಮಿಂಗ್ ಹೀರೋಸ್ನೆಲ್ಲ ಜೊತೆ ಕರ್ಕೊಂಡು ಬಂದು ಅವ್ರನ್ನ ಬೆಳೆಸುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದರಿಂದ ಆ ತರದ ವ್ಯಕ್ತಿ ಅಲ್ಲ ಅವ್ರನ್ನ ಯಾವುದೇ ರೀತಿ ರಾಯಭಾರದಿಂದ ಕೈ ಬಿಡುವ ಪ್ರಶ್ನೆ ಇಲ್ಲ ಕೆಲವೊಂದು ಕಡೆ ಸಮರಣದಲ್ಲಿ ಸರ್ ಪೊಲೀಸ್ ಇಲಾಖೆ ನಮ್ಮ ಕೈಯಲ್ಲಿದೆ ಪೊಲೀಸ್ ಇಲಾಖೆ ನಿಮ್ಗೆ ಈ ತರದ ಚರ್ಚೆಗಳನ್ನ ಎರಡೂ ಕಡೆಯಿಂದ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕೆಲಸ ದರ್ಶನ್ ಯಾವುದು ಮಾಡಿಲ್ಲ ಅವ್ರನ್ನ ರಾಯಭಾರಿಯಿಂದ ತೆಗೆಯುವಂತ ಪ್ರಶ್ನೆ ಇಲ್ಲ ಅಂತದ್ ಯಾವುದು ಅಪರಾಧ ಅವ್ರು ಮಾಡಿಲ್ಲ ಆದ್ರೆ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಲೆ ಕಡಿತೀನಿ ಅನ್ನೋ ಮಾತು ಹೇಳಿದ್ರು ನಾನು ಅವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಅವ್ರು ಕೇಳುವಾಗ ಅವರು ಕೇಳ್ತಾ ಇದ್ರು ಸುಮ್ಮನೆ ಏನೇನು ಕೇಳಬೇಡಿ ನೀವು ಇಲ್ಲಿಂದ ಆಮೇಲೆ ರೆಕ್ಕೆ ಬುಕ್ಕ ಕಟ್ಟಿ ಹೇಳ್ತಾರೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಅವರು ನೀವು ಕೇಳ ಅವ್ರು ನೀವು ಸುಮ್ಮನೆ ಇದ್ರೆ ಏನೋ ಅಂತೀರಿ ಅದಕ್ಕೆ ಅವ್ರು ತಲೆ ಕಡಿತೀನಿ ಅಂತ ಹೇಳಿದ್ರೆ ರೆಕ್ಕೆ ಪುಕ್ಕದ್ ಕಡಿತೀನಿ ಅಂತ ಅವ್ರು ಹೇಳಿರ್ಬೇಕು ರೆಕ್ಕೆ ಪುಕ್ಕದ್ದು ಅಂತ ಯಾವ್ದು ಹಕ್ಕಿದ ಹೇಳಿರ್ಬಿಟ್ಟು ಅವತ್ತು ಯಾರ್ದು ಮನುಷ್ಯರ ತಲೆ ಕಡಿತೀನಿ ಅಂತ ಹೇಳಿದ್ರು ಆಮೇಲೆ ದರ್ಶನ್ ಅವರು ಬಹಳ ಕಷ್ಟದಲ್ಲಿ ಮೇಲೆ ಬಂದಂತ ವ್ಯಕ್ತಿ ಇವತ್ತು ಯಾವುದೇ ಗಾಡ್ ಫಾದರ್ ಇದ್ದರೆ ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಬೆಳೆದು ಬಂದು ಜನರಾಗಿ ಆದಂತವರು ಇವತ್ತು ಅವ್ರನ್ನ ತೇಜೋವಧೆ ಮಾಡಲಿಕ್ಕೆ ಬಹಳಷ್ಟು ಜನ ಬಹಳಷ್ಟು ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ದರ್ಶನ್ ಒಬ್ಬ ಒಳ್ಳೆಯ ಹೃದಯ ಇರುವಂತ ವ್ಯಕ್ತಿ ಅವರು ಎಲ್ಲರನ್ನು ಬಹಳ ಚೆನ್ನಾಗಿ ನೋಡ್ತಾರೆ ಇವತ್ತು ಚಿತ್ರರಂಗದಲ್ಲಿ ಬಹಳ ಕಡೆ ಕಾರ್ಯಕ್ರಮಗಳು ನೋಡಿದ್ದೀನಿ ಉಳಿದಂತ ಬಡ್ಡಿಂಗ್ ಹೀರೋಸ್ ಅಪ್ಕಮಿಂಗ್ ಹೀರೋಸ್ನೆಲ್ಲ ಜೊತೆ ಕರ್ಕೊಂಡು ಬಂದು ಅವ್ರನ್ನ ಬೆಳೆಸುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದರಿಂದ ಆ ತರದ ವ್ಯಕ್ತಿ ಅಲ್ಲ ಅವ್ರನ್ನ ಯಾವುದೇ ರೀತಿ ರಾಯಭಾರದಿಂದ ಕೈ ಬಿಡುವ ಪ್ರಶ್ನೆ ಇಲ್ಲ ಕೆಲವೊಂದು ಕಡೆ ಸಮರಣದಲ್ಲಿ ಸರ್ ಪೊಲೀಸ್ ಇಲಾಖೆ ನಮ್ಮ ಕೈಯಲ್ಲಿದೆ ಪೊಲೀಸ್ ಇಲಾಖೆ ನಿಮ್ಗೆ ಈ ತರದ ಚರ್ಚೆಗಳನ್ನ ಎರಡೂ ಕಡೆಯಿಂದ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟ ಪೊಲೀಸ್ ಇಲಾಖೆ